ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಬ್ಕರ್. ಬಿಜೆಪಿಯ ಪ್ರಭಾವಿ ಮಿನಿಸ್ಟರ್, ಆರ್ಎಸ್ಎಸ್ ಕೃಪಾ ಕಟಾಕ್ಷ ಹೊಂದಿರುವಂಥ ನಾಯಕ, ಒಂದು ಪ್ರಬಲ ನಿರ್ಣಾಯಕ ಸಮುದಾಯದ ನಾಯಕ. 2023 ಚುನಾವಣೆಯಲ್ಲಿ ಇವರನ್ನ ಸೋಲಿಸಲೇಬೇಕು ಅಂತ ಅವರು ವಿರುದ್ಧಾನೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅಖಾಡಕ್ಕೆ ಇಳಿತಾರ. ಪ್ರಖರ ಹಿಂದುತ್ವದ ಮುಖವಾಗಿ ಗುರುತಿಸಿಕೊಂಡಿರುವಂತಹ ಈ ನಾಯಕ, ಹಿಂದೂ ವರ್ಸಸ್ ಹಿಂದೂ ಫೈಟ್ ನಡೆಯುತ್ತಾ ಇಲ್ಲಿ. ಶತಾಯಗತಾಯ ಸೋಲಿಸಲೇಬೇಕು ಅಂತ ಶಿಷ್ಯನ ವಿರುದ್ಧ ಗುರುವೇ ಅಖಾಡಕ್ಕೆ ಇಳಿತಿರೋದಾ? ಕುತೂಹಲಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತೀವಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪತ್ತೆ. ಎಸ್ ವೀಕ್ಷಕರೇ, ಇತ್ತೀಚೆಗಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಬಿಜೆಪಿಯ ವಿರುದ್ಧ ಹಿಂದೂ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಬಿಜೆಪಿಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಬೇಸರ ಮಾಡಿಕೊಂಡಿರುವಂಥ ಬೆಳವಣಿಗೆಯೂ ಆಗಿದೆ. ಬಿಜೆಪಿ ಸ್ವಾರ್ಥಕ್ಕಾಗಿ ಧರ್ಮ ಮತ್ತೊಂದು ಅಂತ ಹೆಸರು ಹೇಳುತ್ತೆ ಬಿಟ್ಟರೆ ಕೆಲವೊಮ್ಮೆ ನಮ್ಮನ್ನು ಕಡೆಗಣಿಸಿದೆ ಅನ್ನುವಂಥ ಆರೋಪ ಹಲವು ಸಂಘಟನೆಗಳದ್ದಾಗಿದೆ. ಈಗ ಇದರ ಭಾಗವಾಗಿ ಪ್ರಭಾವಿ ಮಿನಿಸ್ಟರ್ ಒಬ್ಬರನ್ನು ಕಟ್ ಹಾಕೋದಕ್ಕೆ ಹಿಂದೂ ಪರ ಸಂಘಟನೆಯ ಪ್ರಭಾವಿ ನಾಯಕರೊಬ್ಬರು ಅಖಾಡಕ್ಕೆ ಇಳಿಯೋದಕ್ಕೆ 2023 ಚುನಾವಣೆಯಲ್ಲಿ ಈ ಸಚಿವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಯಾವ ಮಿನಿಸ್ಟರ್? ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಾಲಿ ಸಚಿವರಾಗಿರೋ, ಹಾಗೆ ಬಿಲ್ಲವ ಸಮುದಾಯದ ಅಲ್ಲಿ ಕರಾವಳಿ ಭಾಗದಲ್ಲಿ ನಿರ್ಣಾಯಕ ಸಮುದಾಯದ ನಾಯಕರಾಗಿರುವಂಥ ಸುನಿಲ್ ಕುಮಾರ್ ಅವರ ವಿರುದ್ಧ ಈಗ ಪ್ರಮೋದ್ ಮುತಾಲಿಕ್ ಅವರು ಅಖಾಡಕ್ಕಿಳಿಯೋದಕ್ಕೆ 2023 ಸ್ಪರ್ಧೆ ಮಾಡೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರೋದು. ಶ್ರೀರಾಮ್ ಸೇನೆ ಹೇಳ್ಕೊಂಡಿರೋ ಪ್ರಕಾರ ಸುನಿಲ್ ಕುಮಾರ್, ಸಿ ಟಿ ರವಿ, ಇನ್ನೂ ಹಲವರು ಬಿಜೆಪಿಯಲ್ಲಿ ಮಿಂಚ್ತಾ ಇರುವಂಥ ಹಲವು ನಾಯಕರು ಒಂದು ಕಾಲದಲ್ಲಿ ಮುತಾಲಿಕ್ ಅವರ ಶಿಷ್ಯಂದ್ರೆ ಗುರು, ಗುರುನೇ ಶಿಷ್ಯಂದ್ರೆ ಶಿಷ್ಯಂದ್ರೆ ಗುರುವಿನ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ ಈ ಚುನಾವಣೆಯಲ್ಲಿ. ಅವರ ಅಖಾಡಕ್ಕಿಳಿದು ಸೊಕ್ಕು ಮುರಿತಾರೆ ಅಂತ ಸವಾಲು ಹಾಕಿರೋದು. ಮುತಾಲಿಕ್ ಅವ್ರನ್ನ ಸರಿಯಾಗಿ ಬಿಜೆಪಿ ಬಳಸ್ಕೊಂಡಿದ್ರೆ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಆಗ್ತಿದ್ರು ಅನ್ನೋದು ಆ ಸಂಘಟನೆಯ ಮತ್ತು ಹಿಂದೂ ಪರ ಕಾರ್ಯಕರ್ತರ ಒಂದಿಷ್ಟು ಜನರ ಅಭಿಪ್ರಾಯ. ಆದರೆ ಬಿಜೆಪಿ ಅವರನ್ನು ಕಡೆಗಣಿಸಿದೆ, ಹಾಗಾಗಿ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಈಗ ಸವಾಲು ಹಾಕಿರೋದು. ಹಿಂದೊಮ್ಮೆ ಹುಬ್ಳಿಲಿ ಟಿಕೆಟ್ ಕೊಡುವಂಥ ಲೆಕ್ಕಾಚಾರ ಆಗ್ತಿತ್ತು, ಅಷ್ಟೊತ್ತಿಗೆ ಗೋವಾದಿಂದ ಒತ್ತಡ ಬರುತ್ತೆ, ಚರ್ಚ್ ಮೇಲೆ ದಾಳಿ ಅದು ಇದು ಎಲ್ಲ, ನಮಗೆ ಗೋವಾ ಕ್ರಿಶ್ಚಿಯನ್ ವೋಟ್ ಬ್ಯಾಂಕ್ ಮೇಲೆ ಎಫೆಕ್ಟ್ ಆಗುತ್ತೆ, ನೀವು ಅಲ್ಲಿ ಮುತಾಲಿಕ್ಗೆ ಟಿಕೆಟ್ ಕೊಟ್ಬಿಟ್ರೆ ಅಂತ ಗೋವಾದಿಂದ ಪರಿಕ್ಕರ್ ಸ್ಟಾಪ್ ಮಾಡಿಸಿದ್ರು, ಮುತಾಲಿಕ್ಗೆ ಟಿಕೆಟ್ ಸಿಗದಂತ ಆಯಿತು ಅನ್ನೋ ವಿಚಾರ ಕೂಡ ಚರ್ಚೆಯಲ್ಲಿ ಇತ್ತು. ಈಗ ಬಿ ಜೆ ಪಿ ಸಹವಾಸನೇ ಬೇಡ ಅಂತ ತಾನು ಸ್ವತಂತ್ರವಾಗಿ ಒಬ್ಬ ಪ್ರಭಾವಿ ಮಿನಿಸ್ಟರ್ ವಿರುದ್ಧ, ತನ್ನ ಶಿಷ್ಯನ ವಿರುದ್ಧವೇ ಅಖಾಡಕ್ಕಿಳಿದು ಸೋಲುಣಿಸ್ತೀನಿ ಅಂತ ಸವಾಲಾಕಿ ತಗೊಂಡಿದ್ದಾರೆ. ಆ ಭಾಗದಲ್ಲಿ ನಿರಂತರ ಯಾತ್ರೆ, ಪ್ರವಾಸ ಎಲ್ಲ ಮಾಡೋದಕ್ಕೆ ಈಗ ಶ್ರೀರಾಮ್ ಸೇನೆಯಿಂದ ಸಿದ್ಧತೆಗಳಾಗ್ತಿದೆ. ಪ್ರಮೋದ್ ಮುತಾಲಿಕ್ ಮೂಲಕ ಸುನಿಲ್ ಕುಮಾರ್ ಅವ್ರನ್ನ ಕಟ್ ಹಾಕೋದಕ್ಕೆ ಸಾಧ್ಯವಾಗತ್ತಾ? ಹಿಂದೂ ವರ್ಸಸ್ ಹಿಂದೂ ಫೈಟಲ್ಲಿ ಗೆಲ್ಲೋರು ಯಾರು? ಆರ್ ಎಸ್ ಎಸ್ ಆಶೀರ್ವಾದ ಇರುವಂಥ ನಾಯಕ, ಆಡಳಿತ ಪಕ್ಷ, ಒಂದಿಷ್ಟು ಪ್ರಭಾವ ತನ್ನದೇ ಆದಂಥ ಪ್ರಭಾವ ಹೊಂದಿರುತ್ತೆ. ಅದರ ನಡುವೆ ಮುತಾಲಿಕ್ ಅವರು ಪೈಪೋಟಿ ಕೊಡಬಲ್ಲರ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾಕ್ನೋಡೋಣ ವೀಕ್ಷಕರೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.